सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्मि नारायणम नमस्कृत्य नरम चैव नरोत्तमम देवीम सरस्वतीम व्यासम ततो जयम महागणपतियन्नु महासरस्वतियन्नु हागू ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇಂತಹ ಧಾರ್ಮಿಕವಾದಂತಹ ಪ್ರವಚನವನ್ನು ಕೇಳುವಂಥದ್ದು ಸಂಪ್ರದಾಯ. ಹಾಗಾಗಿ ನಾವು ಈಗ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ 9 ವಿಧವಾದಂತಹ ಮಾರ್ಗ ಉಂಟು ಅಂತ ಹೇಳಿ ನಮ್ಮ ಮಾರ್ಗದರ್ಶಕರು ಋಷಿಮುನಿಗಳು ನಮಗೆ ಮಾರ್ಗವನ್ನು ತೋರಿಸಿದ್ದಾರೆ. ಹಾಗಾದರೆ ಅದರಲ್ಲಿ ಒಂದು ಪ್ರಮುಖವಾದಂತಹ ಒಂದು ಮಾರ್ಗ ಅಂತ ಹೇಳಿದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದು. ಕೇವಲ ನಾವು ನಾಮಸ್ಮರಣೆಯನ್ನು ಮಾಡುವಂಥದ್ದಲ್ಲ, ಅದರಲ್ಲಿ ಬಹಳಷ್ಟು ನಾವು ಭಗವಂತನಲ್ಲಿ ಮನಸ್ಸನ್ನು ಕೊಟ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ನಾಮಸ್ಮರಣೆಯನ್ನು ಮಾಡಬೇಕು. ಕೇವಲ ನಾವು ನಾಮಸ್ಮರಣೆಯನ್ನು ಮಾಡಿದರೆ ಪ್ರಯೋಜನ ಬರಲಿಕ್ಕಿಲ್ಲ. ಹಾಗಾದರೆ ಈ ಶ್ರೇಣಿಯಲ್ಲಿ ನಾರದ ಮಹರ್ಷಿಗಳು ಕೂಡ ಬಹಳ ವಿಶೇಷವಾಗಿ ಸುಕೃತಿಯನ್ನು ಅವರು ಅನುಭವಿಸಿದರು. ಮೂರು ಮುಕ್ಕಾಲುಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವಂಥ ಸಾಮರ್ಥ್ಯವನ್ನು ಕೂಡ ಅವರು ಪಡ್ಕೊಳ್ಳಿಕ್ಕೆ ಇದೂ ಒಂದು ಕಾರಣ ಆಯಿತು. ಹಾಗೆ ಅನೇಕ ಭಕ್ತಶ್ರೇಷ್ಠರು ಕೂಡ ಭಗವಂತನನ್ನು ಸ್ತುತಿಸಿ ಆತನನ್ನು ಹೊಗಳಿ ಶ್ರೇಷ್ಠತೆಯನ್ನು ಪಡೆದರು, ಆತನ ಪಾದವನ್ನು ಸೇರಲಿಕ್ಕೆ ಸಾಧ್ಯವಾಯಿತು. ಹಾಗಾದರೆ ಇಂತಹ ಒಂದು ವಿಶೇಷವಾದಂಥ ಒಂದು ಸಂದರ್ಭವನ್ನು ಇಲ್ಲಿ ಹೇಳುವುದಿದ್ದರೆ, ಒಬ್ಬ ಭಗವದ್ಭಕ್ತ ನಾಮನಿಷ್ಠ ಮಹಾತ್ಮರಿದ್ದರು. ಅವರು ನಾಡಿನ ಹೊರಗೆ ಒಂದು ಸಣ್ಣದಾದಂಥ ಕುಟೀರವನ್ನು ಕಟ್ಟಿಕೊಂಡು ನಿರಂತರವಾಗಿ ಭಗವನ್ನಾಮ ಸ್ಮರಣೆಯನ್ನು ಮಾಡುತ್ತಾ ಅವರು ವಿಶೇಷವಾದಂತಹ ಶಕ್ತಿಯನ್ನು ಪಡ್ಕೊಂಡಿದ್ದರು. ಹಾಗೆ ಅವರಿಗೆ ಒಬ್ಬ ಅನುರೂಪನಾದಂಥ ಒಬ್ಬ ಶಿಷ್ಯನೂ ಕೂಡ ಇತ್ತ. ಯಾಕಂದರೆ ಅವರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಪೂಜೆ ಪುನಸ್ಕಾರಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಬ್ಬ ಪ್ರಿಯ ಶಿಷ್ಯನೂ ಕೂಡ ಇತ್ತ. ಹೀಗಿರುವಂಥ ಒಂದು ಸಂದರ್ಭದಲ್ಲಿ ಒಂದು ದಿನ ಆಗಂತುಕನೊಬ್ಬನು ಅಲ್ಲಿ ಆಶ್ರಮಕ್ಕೆ ಬಂದು ಅಲ್ಲಿ ಬಹಳ ಗಡಿಬಿಡಿಯಿಂದ ಕೇಳ್ತಾನೆ, ನನ್ನ ಮಗನಿಗೆ ಬಹಳಷ್ಟು ಅಸೌಖ್ಯ ಉಂಟಾಗಿದೆ, ಮರಣ ಶಯ್ಯೆಯಲ್ಲಿ ಹೋಗುವಂಥ ಸ್ಥಿತಿ ಉಂಟಾಗಿದೆ, ಹೀಗಿರುವಾಗ ನಿಮ್ಮಿಂದ ಏನಾದರೂ ಸಹಾಯವಾಗಬೇಕು ಅಂತ ಅಲ್ಲಿ ಅಪೇಕ್ಷಿಸಿ ಅಲ್ಲಿ ಬರುವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಮಹಾತ್ಮರು ಅಲ್ಲಿ ಇರಲಿಲ್ಲ, ಅವರ ಶಿಷ್ಯ ಇದ್ದ. ಆ ಶಿಷ್ಯನಲ್ಲಿ ನಿಮಗೇನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಅವರ ಅನುಪಸ್ಥಿತಿಯಲ್ಲಿ ಅಂತ ಕೇಳಿಕೊಂಡಾಗ ಅಲ್ಲಿ ಖಂಡಿತ ಸಾಧ್ಯವಿದೆ ಎಂಬುದಾಗಿ ಅಲ್ಲಿ ಒಂದು ಉಪಾಯವನ್ನು ಹೇಳಿಕೊಡ್ತಾನೆ. ಮೂರು ಬಾರಿ ಶ್ರೀರಾಮ ನಾಮವನ್ನು ಬರೆದು ಅದನ್ನು ತೊಳೆದು ಅಸೌಖ್ಯವುಳ್ಳವನಿಗೆ ನೀನು ಕುಡಿಸಿದರೆ ಆತ ಗುಣಮುಖ ಹೊಂದುತ್ತಾನೆ ಎಂಬಂಥ ವಿಚಾರವನ್ನು ಹೇಳ್ತಾನೆ. ಆಗಂತುಗನಿಗೆ ಬಂದದ್ದವನಿಗೆ ಆ ಮುಳುಗುತ್ತಿದ್ದವನಿಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದರೂ ಕೂಡ ಆಶ್ರಯವಾಗುತ್ತದೆ ಎಂಬಂತೆ, ಮತ್ತು ಆ ಆಶ್ರಮದ ಮೇಲೆ ವಿಶೇಷವಾದಂತಹ ನಂಬಿಕೆ ಇದ್ದದ್ದರಿಂದ, ಯಾಕಂದರೆ ಮನುಷ್ಯನಿಗೆ ಜೀವನದಲ್ಲಿ ನಂಬಿಕೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿ ಇರಬೇಕು. ನಾವು ಮಾಡುವ ಕೆಲಸದಲ್ಲಿ ಅಥವಾ ನಾವು ಮಾಡುವ ವ್ಯವಹಾರದಲ್ಲಿ ನಂಬಿಕೆ ಇದ್ದಾಗ ಆ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಬಹಳ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಉಂಟು. ನಾವು ವೈದ್ಯರಲ್ಲಿ ಹೋಗ್ತೇವೆ, ಆ ವೈದ್ಯರಲ್ಲಿ ಹೋದಾಗ ಅವರು ಕೊಡುವಂಥ ಔಷಧಿಯಲ್ಲಿ ನಮಗೆ ಅಪಾರವಾದಂಥ ನಂಬಿಕೆ ಇದ್ದಾಗ ಆ ವೈದ್ಯರು ಕೊಟ್ಟಂಥ ಔಷಧಿ ಅಂತ ಹೇಳುವಂಥದ್ದು ಅದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಅದು ನಮಗೆ ಪರಿಣಾಮ ಬೀರುವುದಿಲ್ಲ. ಯಾಕಂದರೆ ನಮಗೆ ಆ ವೈದ್ಯನ ಮೇಲೆ ಅಂತ ಇರುವಂಥ ನಂಬಿಕೆ ಅಂತ ಹೇಳುವಂಥದ್ದು ನಮಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ಇಲ್ಲಿ ನಂಬಿಕೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಅದೇ ನಂಬಿಕೆಯಿಂದ ತೆರಳಿದ ಈತ ಭಗವನ್ ನಾಮವನ್ನು ಮೂರು ಬಾರಿ ಬರೆದು ಅದನ್ನು ತೊಳೆದು ಅವನಿಗೆ ಕುಡಿಸಲಾಗಿ ಆತ ಸಂಪೂರ್ಣ ಗುಣಮುಖ ಹೊಂದುತ್ತಾನೆ. ಮರುದಿನ ಸಂತೋಷದಿಂದಲೇ ಆಶ್ರಮಕ್ಕೆ ಅಲ್ಲಿ ಓಡೋಡಿ ಬರ್ತಾನೆ. ಬಂದು ಆ ಸಂದರ್ಭದಲ್ಲಿ ಆ ಮಹಾತ್ಮರು ಆಶ್ರಮದಲ್ಲಿ ಇದ್ದರು, ಅವರ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರನ್ನು ಮಧುರೋಕ್ತಿಯಿಂದ ಅಲ್ಲಿ ಹೇಳ್ತಾನೆ, ನಿಮ್ಮ ಅನುಪಮ ಸ್ಥಿತಿಯಲ್ಲಿ ನೀವು ಇಲ್ಲದಂತಹ ಸಂದರ್ಭದಲ್ಲಿ ನಿಮ್ಮ ಶಿಷ್ಯ ಕೊಟ್ಟಂತಹ ಉಪಾಯದಿಂದ ನನ್ನ ಮಗ ಅಂತೇಳುವಂಥದ್ದು ಇಂದು ಬದುಕು ಉಳಿಲಿಕ್ಕೆ ಸಾಧ್ಯ ಉಂಟು, ನಿಮ್ಮ ಆಶ್ರಮದ ಋಣವನ್ನು ತೀರಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಹೀಗೆ ಬಹಳಷ್ಟು ಹೊಗಳಿ ಅಲ್ಲಿ ಅವರ ಪಾದ ಕಮಲಗಳಿಗೆ ನಮಸ್ಕರಿಸಿ ನಿಮ್ಮ ಶಿಷ್ಯನೂ ಕೂಡ ಸಿದ್ಧ ಪುರುಷರಾಗಿದ್ದಾರೆ ಎಂಬಂಥ ಹೊಗಳಿಕೆಯ ಮಾತನ್ನು ಕೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗೆ ಹೊರಟು ಹೋದಂಥ ಸಂದರ್ಭದಲ್ಲಿ ಇದನ್ನು ಕೇಳಿದಂತಹ ಮಹಾತ್ಮರು ಅಲ್ಲಿ ತಮ್ಮ ಶಿಷ್ಯನ ಮೇಲೆ ಬಹಳಷ್ಟು ಕೋಪಗೊಳ್ತಾರೆ. ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಇಂತಹ ಒಳ್ಳೆಯ ಕಾರ್ಯ ಮಾಡಿದಾಗ ಶಿಷ್ಯರು ಯಾಕೆ ಕೋಪಗೊಳಿಸಬೇಕು ಅಂತ. ಅದಕ್ಕೆ ಕಾರಣ ಇಷ್ಟೇ,
ಕೋಪಗೊಂಡು ಅಲ್ಲಿ ಅವರು ಹೇಳ್ತಾರೆ, ಎಲ್ಲವೋ ಮೂರ್ಖ, ಈ ಸಾಧಾರಣವಾದಂಥ ಕಾಯಿಲೆಗೆ ನೀನು ರಾಮನಾಮವನ್ನು ಮೂರು ಸಲ ಪ್ರಯೋಗ ಮಾಡಿರುವೆ, ನಿನಗೆ ನಾಮದ ಮಹಿಮೆ ಸ್ವಲ್ಪವೂ ಸಹ ಗೊತ್ತಿಲ್ಲ. ಒಂದೇ ಬಾರಿ ನಾಮ ಉಚ್ಚಾರಣೆ ಮಾಡುವುದರಿಂದ ಅನಂತ ಕೋಟಿ ಪಾಪಗಳ ಭವರೋಗ ನಾಶವಾಗಿ ಹೋಗುತ್ತದೆ ಮತ್ತು ಮನುಷ್ಯರು ಅನಾಮಯ ಪರಮ ಪದವನ್ನೂ ಅಲ್ಲಿ ಪಡೀಲಿಕ್ಕೆ ಸಾಧ್ಯವಾಗುತ್ತದೆ. ನೀನು ಆಶ್ರಮದಲ್ಲಿ ಇರಲು ಯೋಗ್ಯನಲ್ಲ ಎಂಬಂತಹ ಮಾತನ್ನು ಅಲ್ಲಿ ಶಿಷ್ಯನಿಗೆ ಹೇಳ್ತಾನೆ. ಅಂದರೆ ಯಾಕೆ ಕಾರಣ ಅಂದರೆ ನಿನ್ನಿಂದ ನಿನಗೆ ಇಷ್ಟ ಬಂದ ಕಡೆಗೆ ನೀನು ಹೊರಟು ಹೋಗುವಂತ. ಯಾಕಂದ್ರೆ ಒಂದು ಸಣ್ಣ ಕಾಯಿಲೆಯನ್ನು ಗುಂಡಿ ಮಾಡಲಿಕ್ಕೆ ಅಲ್ಲಿ ಕಷಾಯ ಮತ್ತೊಂದು ಮದ್ದು ಕೊಟ್ಟು ಗುಣಪಡಿಸಬಹುದಿತ್ತು. ಆದರೆ ಈ ರಾಮನಾಮ ಅಂತೇಳುವಂಥದ್ದು ಆ ಮಹಾತ್ಮರು ಹೇಳಿದಂತೆ ಅದು ಕೋಟಿ ಕೋಟಿ ಪಾಪಗಳನ್ನು ಕಳೆಯುವಂತಹ ಸಾಧನವಾಗಿದೆ. ಅದಕ್ಕಾಗಿ ಈ ಒಂದು ಚಿಕ್ಕ ರೋಗಕ್ಕೆ ನೀನು ಇಷ್ಟು ದೊಡ್ಡ ಪ್ರಯೋಗವನ್ನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಎಂಬುದು ಗುರುಗಳ ಆಶಯವಾಗಿತ್ತು. ಹಾಗಾಗಿ ಇಷ್ಟು ಸಮಯ ನನ್ನ ಜೊತೆಯಲ್ಲಿದ್ದು ನೀನು ರಾಮನಾಮದ ಮಹಿಮೆಯನ್ನು ನೀನು ಅರಿಲಿಲ್ಲ ಅಂತಾದರೆ ನೀನು ಆಶ್ರಮದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಎಂಬ ದೃಷ್ಟಿಯಿಂದ ಹೊರಟು ಹೋಗು ಅಂತ ಹೇಳ್ತಾರೆ. ಆಗ ದುಃಖಿತನಾದಂಥ ಶಿಷ್ಯ ಅವರ ಪಾದ ಕಮಲಗಳಿಗೆ ಬಿದ್ದು ತಮ್ಮ ತಪ್ಪನ್ನು ಮನ್ನಿಸಬೇಕು, ಇನ್ನು ಇಂತಹ ಅಪರಾಧವನ್ನು ನಾನು ಯಾವತ್ತೂ ಮಾಡುವುದಿಲ್ಲ, ಕ್ಷಮಿಸಬೇಕು ಅಂತ ಅಲ್ಲಿ ಅಂಗಲಾಚಿ ಬೇಡಿಕೊಳ್ಳಲಾಗಿ ಕರುಣಾಮಯಿಯಾದಂತಹ ಆ ಗುರು ಶಿಷ್ಯನ ಮೇಲೆ ಕರುಣೆಯನ್ನು ತೋರಿ ಹೇಳ್ತಾರೆ, ಪರವಾಗಿಲ್ಲ ಒಂದು ಕೆಲಸವನ್ನು ಮಾಡಬೇಕು ಎಂಬುದಾಗಿ ಹೇಳಿ ಪಳಪಳ ಹೊಳೆಯುವ ಒಂದು ಸುಂದರವಾದಂಥ ಮೆರುಗು ಕಲ್ಲನ್ನು ಎಲ್ಲಿಂದಲೋ ತಂದು ಆ ಶಿಷ್ಯನ ಕೈಯಲ್ಲಿ ಕೊಟ್ಟು ಅಲ್ಲಿ ಹೇಳ್ತಾರೆ, ನೀನು ಒಂದು ಕೆಲಸ ಮಾಡಬೇಕು, ಈ ಕಲ್ಲನ್ನು ಹಿಡಿದುಕೊಂಡು ನೀನು ಪಟ್ಟಣಕ್ಕೆ ಹೋಗಿ ಇದರ ಬೆಲೆ ಎಷ್ಟೆಂಬುದನ್ನು ನೀನು ತಿಳಿದುಕೊಂಡು ಬರಬೇಕು. ಹಾಗೆ ಕೇವಲ ಬೆಲೆ ಕಟ್ಟಿಸುವುದು ಮಾತ್ರ ನಿನ್ನ ಜವಾಬ್ದಾರಿ, ಅಲ್ಲೊಂದು ಎಚ್ಚರಿಕೆ ಕೊಡ್ತಾನೆ. ಆದರೆ ಇದನ್ನು ನೀನು ಮಾರಾಟ ಮಾಡುವ ಹಾಗಿಲ್ಲ, ನೀನು ಯಾರಲ್ಲಿ ಬೇಕಾದರೂ ಹೋಗ್ಬೋದು, ಯಾರು ಎಷ್ಟೆಷ್ಟು ಇದಕ್ಕೆ ಬೆಲೆಯನ್ನು ಕಟ್ಟುತ್ತಾರೆ ಎಂಬುದನ್ನು ನೀನು ಪ್ರತ್ಯೇಕವಾಗಿ ಬರೆದಿಟ್ಟುಕೊಳ್ಬೇಕು. ಹೀಗೆ ಬರೆದಿಟ್ಟುಕೊಂಡು ಮತ್ತೆ ನನ್ನಲ್ಲಿ ಬಂದು ಆ ವಿಚಾರವನ್ನು ಅರಗಬೇಕು, ಇದು ನಿನಗೆ ಕೊಟ್ಟಂತಹ ಒಂದು ಕಾರ್ಯ ಅಂತ ಹೇಳಿ ಆ ಕಲ್ಲನ್ನು ಅವನ ಕೈಗೆ ಕೊಟ್ಟು ಕಳಿಸ್ತಾರೆ. ಗುರುಗಳಿಂದ ಆ ಕಲ್ಲನ್ನು ಪಡೆದುಕೊಂಡಂಥ ಆ ಶಿಷ್ಯ ಪೇಟೆಗೆ ಹೋಗಿ ನಗರಕ್ಕೆ ಹೋಗಿ ಅದನ್ನು ತೆಗೆದುಕೊಂಡು ಮೊತ್ತ ಮೊದಲು ತರಕಾರಿ ಮಾರುವವರ ಕಡೆಗೆ ಹೋಗಿ ಕೇಳ್ತಾನಂತೆ, ನೋಡಿ ಇದೊಂದು ವಸ್ತು ಇದೆ, ಇದಕ್ಕೆ ಎಷ್ಟು ನೀನು ಬೆಲೆ ಕೊಡಬಹುದು ಅಂತ. ಪಾಪ ತರಕಾರಿ ಮಾರುವವರು ಸಣ್ಣ ವ್ಯಾಪಾರಸ್ಥರು, ಅವರಿಗೇನು ಹೆಚ್ಚು ಜ್ಞಾನ ಇರುವುದಿಲ್ಲ. ಅವ್ರು ಹೇಳ್ತಾರೆ, ಹೆಚ್ಚು ಅಂದರೆ 1.5 kg ಮೂಲಂಗಿ ಅಥವಾ ಇನ್ಯಾವುದೋ ತರಕಾರಿಯನ್ನು ನಾವು ಕೊಡ್ಬೋದು, ಅದಕ್ಕೂ ಹೆಚ್ಚು ಅಂದರೆ 2 kg ಕೊಡ್ಬೋದು, ಅದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದನ್ನು ಹಿಡ್ಕೊಂಡು ಹೋಗಿ ಎಲ್ಲರೂ ಭಾಳ ಪಳಪಳನ ಹೊಡಿತಾ ಇದ್ದರೆ ನೋಡಲಿಕ್ಕೆ ಆಕರ್ಷಕವಾಗಿದೆ, ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಆಟಕ್ಕೆ ಇದು ಉಪಯೋಗ ಆದಿತ್ತು, ಆದ್ದರಿಂದ ಇದಕ್ಕೆ 1 kg ತರಕಾರಿಯನ್ನು ನೀನು ಕೊಡ್ತೇನೆ ತೆಗೆದುಕೊಂಡು ಹೋಗುತ್ತೆ. ಆಗ ಅವನು ಇದನ್ನು ನಾನು ಮಾರಾಟ ಮಾಡುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಒಬ್ಬ ವ್ಯಾಪಾರಿಯ ಬಳಿಗೆ ಹೋಗ್ತಾನೆ. ವ್ಯಾಪಾರಿಗೆ ತೋರಿಸಿ ಇದಕ್ಕೆ ಎಷ್ಟು ನೀನು ಬೆಲೆಯನ್ನು ಕಟ್ಟಬಹುದು ಅಂತ. ಆಗ ವ್ಯಾಪಾರಿಯು ಕೂಡ ಅದನ್ನು ನೋಡಿ ಬಹಳ ಚೆನ್ನಾಗಿದೆ, ಬಹಳ ಸೌಂದರ್ಯಯುತವಾಗಿದೆ, ಆಕರ್ಷಕವಾಗಿದೆ, ಆದರೆ ಇದು ಬಹಳ ಭಾರವೂ ಇರುವುದರಿಂದ ನನಗೆ ಯಾವುದಾದರೂ ಒಂದು ಸಾಮಗ್ರಿಯನ್ನು ಇಲ್ಲಿ ತೂಕಕ್ಕೆ ಹಾಕಬಹುದು, ಇದು ಎಷ್ಟು ತೂಕ ಉಂಟು ಅಂತ ನೋಡಿ ಗ್ರಾಹಕರಿಗೆ ನೋಡಲಿಕ್ಕೂ ಅದು ಬಹಳ ಆಕರ್ಷಕವಾಗಿದೆ ಎಂಬುದಾಗಿ ಇದಕ್ಕೆ 1 rupee ಕೊಡ್ಬೋದು ಅಂತ ಹೇಳಿ ಅದಕ್ಕೆ ಬೆಲೆಯನ್ನು ಕಟ್ತಾನೆ. ಆಗ ನಾನು ಇದನ್ನು ಮಾರುವುದಿಲ್ಲ ಅಂತ ಹೇಳಿ ಮತ್ತೊಬ್ಬ ಅಕ್ಕಸಾಲಿಗನನ್ನು, ಯಾಕಂದರೆ ಇಂತಹ ಕಲ್ಲುಗಳ ಪರೀಕ್ಷೆ ಅಂತ ಹೇಳುವಂಥದ್ದು ಅಕ್ಕಸಾಲಿಗರಿಗೆ ಮಾತ್ರ ಇರುವಂಥದ್ದು, ಅಕ್ಕಸಾಲಿಗರ ಬಳಿಗೆ ಹೋಗಿ ಇದನ್ನು ಪರೀಕ್ಷೆ ಕೊಟ್ಟು ಇದಕ್ಕೆ ಎಷ್ಟು ನೀವು ಬೆಲೆ ಕಟ್ಟುತ್ತೀರಿ ಎಂಬುದನ್ನು ಕೇಳಿದಾಗ ಇದರಿಂದ ಅವನು ಆಲೋಚನೆ ಮಾಡ್ತಾನೆ, ಈ ಕಲ್ಲನ್ನೇನಾದರೂ ನಾನು ತುಂಡು ಮಾಡಿ ಇದನ್ನು ಆಭರಣಗಳಿಗೆ ನಾನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಆದ್ದರಿಂದ ಇದಕ್ಕೆ ನಾನು 1,000 rupees ಕೊಡಬಲ್ಲೆ ಎಂಬಂಥ ಬೆಲೆಯನ್ನು ಕಟ್ತಾನೆ. ಗುರುಗಳು ಹೇಳಿದ ಮಾತಿನಂತೆ ಅಲ್ಲೂ ಅದನ್ನು ಮಾರಾಟ ಮಾಡದೆ ಒಬ್ಬ ರತ್ನ ಪರೀಕ್ಷಕನ ಅಂಗಡಿ, ಯಾಕಂದರೆ ಅಕ್ಕಸಾಲಿಗನಿಗೆ ಸಾಮಾನ್ಯ ಜ್ಞಾನ, ಅದೇ ರತ್ನವನ್ನೇ ಪರೀಕ್ಷೆ ಮಾಡುವವನಿಗೆ ಇನ್ನೂ ಹೆಚ್ಚಿನದಾದಂಥ ಜ್ಞಾನ ಇರ್ತದೆ, ಅವನಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಅದನ್ನು ತೋರಿಸಿದಾಗ ರತ್ನ ಪರೀಕ್ಷಕನಿಗೆ ಅದು ಗೊತ್ತಾಗ್ತದೆ, ಇದು ಸಾಮಾನ್ಯವಾದ ಕಲ್ಲಲ್ಲ, ಇದು ವಜ್ರವೂ ಇರಬೇಕು, ಇದು ಶ್ರೇಷ್ಠವಾದದ್ದು ಅಂತ ಆತನಿಗೆ ಗೊತ್ತಾಗಿ ಅದಕ್ಕೆ 1,00,000 rupees ಕೊಡಲಿಕ್ಕೆ ಅಲ್ಲಿ ನಿಗದಿ ಮಾಡ್ತಾನೆ. ಅದನ್ನು ನಾನು ಪಡೆದುಕೊಳ್ತೇನೆ ಅಂತ ಹೇಳ್ತಾನೆ. ಆದರೆ ಗುರುಗಳು ಹೇಳ್ತಾರೆ ಇದನ್ನು ಮಾರಬಾರ್ದು ಅಂತ. ಇವನಿಗೆ ಗೊತ್ತಾಗ್ತದೆ ನಾನು ಹೆಚ್ಚು ಹೆಚ್ಚು ಕಡೆ ಹೋದಲ್ಲಿ ಇದಕ್ಕೆ ಹೆಚ್ಚು ಹೆಚ್ಚು ಬೆಲೆ ಆಗ್ತಾ ಉಂಟು ಅಂತ. ಇವನಿಗೂ ಒಂದು ರೀತಿಯಾದಂಥ ಕುತೂಹಲ ಉಂಟಾಗ್ತದೆ, ಇನ್ನೂ ಹೆಚ್ಚಿನದಾದಂತಹ ಪರೀಕ್ಷಕರಲ್ಲಿ ನಾನು ತೋರಿಸಿದಾಗ ಇದಕ್ಕೆ ಹೆಚ್ಚು ಬೆಲೆ ಸಿಗಬಹುದು ಅಂತ ಆಲೋಚಿಸಿ ಅಲ್ಲಿ ಮುಂದಕ್ಕೆ ಹೋಗಿ ಉಚ್ಚ ಶ್ರೇಣಿಯ ರತ್ನ ಪರೀಕ್ಷಕರ ಕರೆಗೆ ಹೋಗ್ತಾನೆ, ಇನ್ನೂ ಹೆಚ್ಚಿನದಾದಂಥ ಅನುಭವ ಉಳ್ಳವರಲ್ಲಿ ಹೋಗ್ತಾನೆ.
ಅವರು ಇದನ್ನು ಪರೀಕ್ಷಿಸಿ ಇದು ವಜ್ರ ಹೌದು ಆದರೆ ಇದು ಸಾಮಾನ್ಯವಾದ ವಜ್ರ ಅಲ್ಲ ಬಹಳ ವಿಶೇಷವಾದಂತಹ ವಜ್ರ ಆಗಿರ್ತದೆ ಆದ್ದರಿಂದ ಇದಕ್ಕೆ ನಾವು 5 ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ ಅಲ್ಲಿ ಅವರು ಇಚ್ಛೆ ಪಡ್ತಾರೆ ಇಲ್ಲೂ ಕೂಡ ಅದನ್ನು ಮಾರಲಿಕ್ಕೆ ಇಚ್ಛೆ ಪಡೆದು ಆತ ನೋಡುವ ಏನಾದರೂ ಆಗಲಿ ವಜ್ರ ಪರೀಕ್ಷಕರಲ್ಲಿ ಹೋಗಿ ಆಯಿತು ಕೇಳಿ ಆಯಿತು ಇನ್ನು ನೇರವಾಗಿ ರಾಜನ ಅರಮನೆಗೆ ಹೋಗಿ ರಾಜನಲ್ಲಿ ಕೇಳೋಣ ಅವನು ಎಷ್ಟು ಬೆಲೆ ಇದಕ್ಕೆ ಕಟ್ಟಬಹುದು ಅಂತ ಅಲ್ಲಿ ರಾಜನ ದರ್ಬಾರಿಗೆ ಹೋಗಿ ಆತನ ಆಸ್ಥಾನಕ್ಕೆ ಹೋಗಿ ಇದನ್ನು ಪರೀಕ್ಷೆಗೆ ಒಡ್ತಾನೆ ಇದು ಬಹಳ ಅಮೂಲ್ಯವಾದ ರತ್ನ ಇದಕ್ಕೆ 5 ಕೋಟಿ ಬೆಲೆಯನ್ನು ಒಬ್ಬರು ಈಗಾಗಲೇ ನಿಗದಿ ಮಾಡಿ ಆಗಿದೆ ನೀವಾದರೆ ಎಷ್ಟು ಕೊಡಬಹುದು ಅಂತ ರಾಜನ ಆಸ್ಥಾನದಲ್ಲಿ ಕೇಳಿದಾಗ ರಾಜರ ಆಸ್ಥಾನದಲ್ಲಿರುವಂತಹ ಎಲ್ಲ ಪಂಡಿತರನ್ನು ಕರೆಸಿ ಈ ವಜ್ರವನ್ನು ಪರೀಕ್ಷಿಸಿ ಇದಕ್ಕೆ ಎಷ್ಟು ಬೆಲೆ ಬರಬಹುದು ಅಂತ ಹೇಳಬೇಕು ಅಂತ ಕೇಳಿಕೊಳ್ಳಲಾಗಿ ಆಸ್ಥಾನದಲ್ಲಿದ್ದಂಥ ವಿಶೇಷವಾದಂಥ ಪರಿಣಿತರೆಲ್ಲರೂ ಅದನ್ನು ಪರೀಕ್ಷಿಸಿ ಅಲ್ಲಿ ಅವರಿಗೆ ಇದಕ್ಕೆ ಎಷ್ಟು ಬೆಲೆ ಕಟ್ಟಬೇಕು ಅಂತ ಅವರಿಗೆ ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅಂತಹ ಅಮೋಘವಾದಂಥ ಉಚ್ಚ ಮಟ್ಟದ ಅದು ಹರಳಾಗಿತ್ತು ಕಲ್ಲಾಗಿತ್ತು ಹಾಗಾಗಿ ಅವರೆಲ್ಲರೂ ಒಮ್ಮತದ ಅಭಿಪ್ರಾಯವನ್ನು ಯಾವ ರೀತಿ ಕೊಡ್ತಾರಂದರೆ ಮಹಾರಾಜ ಇದಕ್ಕೆ ಯಾವುದೇ ರೀತಿಯಾದಂತಹ ಕ್ರಯವನ್ನು ನಿಗದಿಪಡಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಿಮ್ಮ ರಾಜ್ಯವೆಲ್ಲವನ್ನು ಕೊಟ್ಟರೂ ಕೂಡ ಇದರ ಬೆಲೆಗೆ ಸಾಲದು ಎಂಬಂಥ ಮಾತನ್ನು ಇರ್ತಾರೆ ರಾಜನಿಗೂ ಅಚ್ಚರಿ ಈ ಶಿಷ್ಯನಿಗೂ ಅಚ್ಚರಿ ಅನ್ನಿಸ್ತದೆ ಹಾಗಾದರೆ ಅವನು ರಾಜ ಹೇಳ್ತಾನೆ ನನ್ನ ರಾಜ್ಯವನ್ನು ಕೊಡ್ತೇನೆ ಈ ಹರಳನ್ನು ನನಗೆ ಕೊಡು ಅಂತ ಆಗ ಹೇಳ್ತಾರೆ ಗುರುಗಳು ಹೇಳಿದ್ದಾರೆ ಇದರ ಬೆಲೆಯನ್ನು ಮಾತ್ರ ನಿಗದಿ ಮಾಡಿ ಬರಬೇಕು ಮಾರುವ ಅಧಿಕಾರ ನನಗೆ ಇಲ್ಲ ಅಂತ ಆಗ ರಾಜನ ಮನಸ್ಸಿಗೂ ಅನ್ನಿಸ್ತದೆ ಇವನ ಗುರುಗಳು ಮಹಾತ್ಮರಿರಬೇಕು ಎಂಬುದರಿಂದ ಇವನನ್ನು ಯೋಗ್ಯ ರೀತಿಯಿಂದ ಸತ್ಕರಿಸಿ ಇವನನ್ನು ಕಳಿಸಿಕೊಡ್ತಾನೆ ಹಾಗಾಗಿ ಇಂತಹ ಅನುಪಮ ರತ್ನ ಹೇಗೆ ದೊರೆಯಿತು ಅಂತ ಶಿಷ್ಯನಲ್ಲಿ ಕೇಳಲು ಶಿಷ್ಯನು ಕೂಡ ಗುರುಗಳು ಕೊಟ್ಟದ್ದು ಅಂತ ಹೇಳಿದಾಗ ರಾಜನಿಗೆ ಅಲ್ಲಿ ಬಹಳ ವಿಶೇಷವಾಗಿ ಗುರುಗಳ ಬಗ್ಗೆ ಇನ್ನೂ ಹೆಚ್ಚಿನದಾದಂತಹ ಗೌರವ ಉಂಟಾಗ್ತದೆ ಹೀಗೆ ಆ ಹರಳನ್ನು ಹಿಡಿದುಕೊಂಡು ಆ ಶಿಷ್ಯನು ಗುರುಗಳ ಬಳಿಗೆ ಬರ್ತಾನೆ ಬಂದು ಇದುವರೆಗೂ ನಡೆದ ಎಲ್ಲ ಕಥೆಗಳನ್ನು ತಿಳಿಸಿ ಕೊನೆಗೆ ಹೇಳಿದನು ಗುರುಗಳೇ ರಾಜನು ಇದರ ಬೆಲೆಗೆ ತನ್ನ ರಾಜ್ಯವನ್ನೇ ಕೊಡುವವನಿದ್ದಾನೆ ಹೀಗಿರುವಾಗ ಇದನ್ನು ಮಾರಿಬಿಡಬೇಕು ಅಂತ ನನಗನ್ನಿಸ್ತದೆ ನಿಮಗೇನು ಅಭಿಪ್ರಾಯ ಇಡೀ ರಾಜ್ಯವೇ ನಮ್ಮದಾಗ್ತದೆ ಇದನ್ನು ಕೊಟ್ಟು ಬಿಡುವನ ಅಂತ ಆಗ ಗುರುಗಳು ಹೇಳ್ತಾರೆ ನಿನಗೆ ಇದರ ಬೆಲೆ ಏನೆಂಬುದು ನಿನಗೂ ಗೊತ್ತಾಗಲಿಲ್ಲ ಆ ರಾಜನಿಗೂ ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ಇದರ ವಿಶೇಷತೆ ಏನೆಂಬುದನ್ನು ಇಲ್ಲಿ ಯಾರಿಗೂ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಹಾಗಾಗಿ ಇದರ ವಿಶೇಷತೆಯನ್ನು ನಿನಗೆ ನಿದರ್ಶನವಾಗಿ ತೋರಿಸ್ತೆ ಅಂತ ಹೇಳಿ ಯಾವುದಾದರೂ ಹಳೆಯದಾದಂಥ ಕಬ್ಬಿಣ ತುಂಡಿದ್ದರೆ ಹಿಡಿದುಕೊಂಡು ಬಾ ಆಗ ಇದರ ಶ್ರೇಷ್ಠತೆ ಏನೆಂಬುದನ್ನು ನಿನಗೆ ಪ್ರತ್ಯಕ್ಷವಾಗಿ ಕಾಣಿಸುತ್ತೇನೆ ಹೇಳಿದಾಗ ಶಿಷ್ಯ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದಂತಹ ಕಬ್ಬಿಣದ ತುಂಡನ್ನು ತೆಗೆದುಕೊಂಡು ಬಂದು ಗುರುಗಳ ಕೈಗಿತ್ತಾಗ ಗುರುಗಳು ಈ ಮಣಿಯಿಂದ ಆ ಕಬ್ಬಿಣಕ್ಕೆ ಸ್ಪರ್ಶ ಮಾಡಿದಾಗ ತಾಗಿಸಿದಾಗ ಅದು ಸಂಪೂರ್ಣವಾಗಿ ಚಿನ್ನವಾಗಿ ಮಾರ್ಪಟ್ಟಿತ್ತು ಗುರುಗಳು ಹೇಳ್ತಾರೆ ಇದೇನು ಬಹು ವಿಲಕ್ಷಣವಾದಂಥ ವಸ್ತು ಎಂಬುದನ್ನು ನೀನು ಅರ್ಥ ಮಾಡಿಕೊ ಹಾಗಾಗಿ ಇದು ಭಗವನ್ನಾಮದ ಮೌಲ್ಯಕ್ಕಿಂತಲೂ ಅಧಿಕವಾದಂತಹ ಸ್ಪರ್ಶಮಣಿ ಅಂತ ನೀನು ತಿಳ್ಕೊ ಭಗವನ್ನಾಮ ಅಂತೇಳುವಂಥದ್ದು ಇದಕ್ಕಿಂತಲೂ ಅಗತ್ಯ ಅಂದರೆ ಇಲ್ಲಿ ಆ ಸ್ಪರ್ಶಮಣಿಯಿಂದ ಎಲ್ಲವೂ ಕೂಡ ಬಂಗಾರ ಆಗ್ತದೆ ಹಾಗಾಗಿ ಇದು ಎಲ್ಲ ಮೌಲ್ಯಗಳನ್ನು ರಾಜ್ಯವನ್ನೇ ಮೀರಿಸುವಂಥ ಶಕ್ತಿ ಇದಕ್ಕೆ ಉಂಟು ಹಾಗಿರುವಾಗ ಇದನ್ನು ಮೀರಿಸುವಂಥ ಶಕ್ತಿ ಅಂದರೆ ಭಗವನ್ನಾಮಕ್ಕೆ ಯಾಕಂದರೆ ರಾಜ್ಯವನ್ನು ಕೊಡಲಿಕ್ಕೆ ಅಲ್ಲಿ ರಾಜ ಒಪ್ಪಿತು ಅಂತಹ ಶ್ರೇಷ್ಠವಾದಂಥ ಹರಳು ಇದು ಪ್ರಪಂಚದಲ್ಲಿ ಅತ್ಯಂತ ಬೆಲೆವುಳ್ಳದ್ದು ಚಿನ್ನವೆಂಬುದು ಎಲ್ಲರಿಗೂ ತಿಳಿದಿದೆ ಹಾಗಾಗಿ ಇದನ್ನು ಸ್ಪರ್ಶಿಸಿದಾಗ ಎಲ್ಲವೂ ಕೂಡ ಚಿನ್ನವನ್ನು ಆಗುವಂಥ ಈ ವಿಶೇಷವಾದ ಹರಳಿಗಿಂತಲೂ ಭಗವನ್ನಾಮದ ಮೌಲ್ಯವಾದರೂ ಇದಕ್ಕಿಂತ ಅಧಿಕವಾಗಿದೆ ಏಕೆಂದರೆ ಈ ಸ್ಪರ್ಶಮಣಿಯು ಜಡ ಪದಾರ್ಥ ಯಾಕೆ ಅಧಿಕವಾಗಿದೆ ಅಂದರೆ ಈ ಸ್ಪರ್ಶಮಣಿ ಅಂತ ಹೇಳುವಂಥದ್ದು ಜಡ ಪದಾರ್ಥ ಯಾವುದಾದ್ರೂ ವಸ್ತುವಿಗೆ ಸ್ಪರ್ಶ ಮಾಡಿದರೆ ಅದು ಚಿನ್ನವಾಗಿ ಮಾರ್ಪಡ್ಬೋದು ಚಿನ್ನ ಮಾರ್ಪಟ್ಟರೆ ನಮಗೇನು ಚಿನ್ನವನ್ನು ತಿನ್ನಲಿಕ್ಕೆ ಆಗುವುದಿಲ್ಲ ಹಸಿವಾದಾಗ ಅನ್ನವೇ ತಿನ್ನಬೇಕು ಈ ಸತ್ಯವನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಇದರಿಂದ ಕೇವಲ ಜಡ ಪದಾರ್ಥಗಳು ಮಾತ್ರ ದೊರಕಬಲ್ಲದು ಸಚ್ಚಿದಾನಂದ ಪರಮಾತ್ಮನ ಸಾನ್ನಿಧ್ಯವಂತೂ ದೊರಕಲಿಕ್ಕೆ ಸಾಧ್ಯವಿಲ್ಲ ನಾವು ಇಡೀ ಪ್ರಪಂಚವನ್ನೇ ಚಿನ್ನ ಮಾಡಿದ್ವು ಆ ಭಗವಂತನ ಆ ಸಾನ್ನಿಧ್ಯ ಅಂತೇಳುವಂಥದ್ದು ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸಾಂಸಾರಿಕ ಪದಾರ್ಥಗಳೊಡನೆ ಭಗವನ್ನಾಮದ ಹೋಲಿಕೆ ಮಾಡುವುದು ಸರ್ವತ ಅನುಚಿತ ಇದು ನಾವು ಅರ್ಥ ಮಾಡಿಕೊಳ್ಬೇಕು ಇದರ ಹೋಲಿಕೆಯನ್ನು ಮಾಡುವವನು ಸ್ಪರ್ಶಮಣಿಯನ್ನು ಕಿಲೋ ಒಂದರ ಕಿಲೋ ಮೂಲಂಗಿ
ಯಾರಾದರೂ ಇದನ್ನು ಅರ್ಥ ಮಾಡಿಕೊಳ್ಳೋದಾದರೆ, ಇಲ್ಲಿ ನೀನಾಗಲೇ ಒಂದು ತರಕಾರಿ ಮಾರುವವನಿಂದ ಹಿಡಿದು ರಾಜನವರೆಗೆ ಹೋದಾಗ ವಿಭಿನ್ನ ರೀತಿಯಾದಂತಹ ಬೆಲೆಯನ್ನು ಕಟ್ಟಿದರು. ಅವರವರ ತರ್ಕಕ್ಕನುಗುಣವಾಗಿ, ಅವರವರ ಯೋಗ್ಯತೆಗನುಗುಣವಾಗಿ ಅಲ್ಲಿ ಬೆಲೆಯನ್ನು ಕಟ್ಟಿದರು. ಹಾಗಾಗಿ ಇದೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಭಕ್ತಿಯ ದೃಷ್ಟಿಯಿಂದ ಯಾವಾಗಲೂ ಮನುಷ್ಯ ಶ್ರೇಷ್ಠನಾಗಬೇಕಾದ್ರೆ ಇಲ್ಲಿ ಭಗವನ್ನಾಮದ ಪ್ರಭಾವ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಎಂಬಂಥ ಸತ್ಯವನ್ನು ಅಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಕಥೆಯಲ್ಲಿ ಕಾಣುವಂಥದ್ದು ಜಡ ವಸ್ತುಗಳಿಗಿಂತ ಭಗವನ್ನಾಮ ಅಂತ ಹೇಳುವಂಥದ್ದು ಶ್ರೇಷ್ಠ. ಅದೇ ಮುಕ್ತಿವನ್ನು ಕೊಂಡೊಯ್ಯುವಂಥದ್ದು. ಚಿನ್ನ ಆಗಲಿ, ಆಭರಣವಾಗಲಿ, ರಾಜ್ಯ ಆಗಲಿ, ಅದೆಲ್ಲವೂ ಶಾಶ್ವತವಾದುದಲ್ಲ. ಹಾಗಾದರೆ ಶಾಶ್ವತ ಯಾವುದು? ಭಗವನ್ನಾಮ ಸ್ಮರಣೆಯ ಮೂಲಕ ನಾವು ಭಗವಂತನ ಕೃಪೆಗೆ ಪಾತ್ರರಾಗುವಂಥದ್ದು, ಮುಕ್ತಿಯನ್ನು ಹೊಂದುವಂಥದ್ದು ವಿಶೇಷ ಎಂಬ ವಿಚಾರವನ್ನು ಶಿಷ್ಯನಿಗೆ ಅಲ್ಲಿ ಗುರುಗಳು ಮನನ ಮಾಡಿಕೊಡ್ತಾರೆ. ಹಾಗೆ ಒಂದು ಸಾಧಾರಣವಾದಂಥ ರೋಗಕ್ಕಾಗಿ ನೀನು ಅಂತಹ ಪ್ರಭಾವವುಳ್ಳಂಥ ವಿಚಾರದಲ್ಲಿ, ಸಾಧಾರಣವಾದ ರೋಗಕ್ಕೆ ನೀನೊಂದು ರಾಮನಾಮವನ್ನು ನೀನು ಅಲ್ಲಿ ಪ್ರಯೋಗ ಮಾಡಿದೆ. ಅದು ಎಷ್ಟು? 3 ಬಾರಿ ಪ್ರಯೋಗವನ್ನು ಮಾಡಿದೆ. ಅದು ನಿನ್ನ ತಪ್ಪಾಗಿತ್ತು. ಹಾಗಾಗಿ ಯಾವ ನಾಮದ ಪ್ರಭಾವದಿಂದ ಭಯಂಕರ ಭವರೋಗ ನಾಶವಾಗುವುದು, ಅದನ್ನು ಸಾಮಾನ್ಯ ರೋಗಕ್ಕಾಗಿ ಉಪಯೋಗ ಮಾಡಿಕೊಳ್ಳುವುದು ಸರ್ವತಃ ಅಜ್ಞಾನವಾಗಿದೆ. ನಿನ್ನ ಈ ಅಜ್ಞಾನವನ್ನು ಹೋಗಲಾಡಿಸುವುದಕ್ಕಾಗಿಯೇ ನಿನಗೆ ಸ್ಪರ್ಶಮಣಿಯನ್ನು ಕೊಟ್ಟು ಕಳುಹಿಸಿದ್ದೆ. ಇದನ್ನು ಕೇಳಿ ಶಿಷ್ಯನು ಭಗವನ್ನಾಮದ ಪ್ರಭಾವವನ್ನು ತಿಳಿದುಕೊಂಡ. ಅಂದರೆ ಶಿಷ್ಯ ಗುರುಗಳಿಗೆ ಇದರ ಬೆಲೆ ಗೊತ್ತಿಲ್ಲ ಅಂತಲ್ಲ, ಶಿಷ್ಯನಿಗೆ ಪ್ರಪಂಚದ ಜ್ಞಾನ ಆಗಬೇಕಿತ್ತು, ಭಗವಂತನ ನಾಮದ ಸ್ಮರಣೆಯ ಪ್ರಭಾವ ಏನೆಂಬುದನ್ನು ಅರಿತುಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಈ ಒಂದು ಚಿಕ್ಕ ಪ್ರಯೋಗದ ಮೂಲಕ ಈ ರೀತಿಯಾಗಿ ಗುರುಗಳು ಶಿಷ್ಯನ ಮೂಲಕ ಅಲ್ಲಿ ಮಾಡಿಸಿದರು. ಆಗ ಈ ಸತ್ಯವನ್ನು ಅರಿತುಕೊಂಡಂಥ ಶಿಷ್ಯ ಗುರುಗಳಿಗೆ ಬಳಿ ಹೋಗಿ ಪದೇ ಪದೇ ಆತನಲ್ಲಿ ಕ್ಷಮೆಯನ್ನು ಯಾಚಿಸಿದನು. ಈ ಕಥೆಯಿಂದ ನಮಗೆ ಒಂದು ಪಾಠ ದೊರಕುತ್ತದೆ. ಏನಂದರೆ, ಅಜ್ಞಾನಿಯಾದಂಥ ವ್ಯಕ್ತಿಗೆ ಸ್ಪರ್ಶಮಣಿ ಸಿಕ್ಕಿದರೆ ಅವನು ಅಜ್ಞಾನದಿಂದ 4-6 ರೂಪಾಯಿಗಳಿಗೆ ಮಾರುತ್ತಾನೆ. ಆ ಮಹಾತ್ಮರು ಶಿಷ್ಯನಿಗೆ ಸರಿಯಾದ ಬೆಲೆಗೆ ಅದನ್ನು ಮಾರುವಂತೆ ಹೇಳಿಬಿಟ್ಟಿದ್ದರೆ, ಒಂದು ವೇಳೆ ಇದನ್ನು ಹೆಚ್ಚಿನ ಬೆಲೆಗೆ ಮಾರುವಂತ ಹೇಳಿಬಿಟ್ಟಿದ್ದರೆ, ಅವನು ಹೆಚ್ಚೆಂದರೆ 5-6 ಕಿಲೋ ಆಲೂಗಡ್ಡೆ ಅಥವಾ 3-4 ರೂಪಾಯಿ ಅಥವಾ ಹೆಚ್ಚೆಂದರೆ 1,000 ರೂಪಾಯಿ ಹೇಳಿದವನಿಗೆ ಅದನ್ನು ಮಾರಿ ಕೈ ತೊಳ್ಕೊಂಡು ಅಲ್ಲಿ ಮರಳಿ ಅಲ್ಲಿ ಆಶ್ರಮಕ್ಕೆ ಬರುತ್ತಿದ್ದ. ಹಾಗೆ ಇದರ ಪ್ರಭಾವವನ್ನು ತಿಳಿಯದ ಮನುಷ್ಯರು ಅದನ್ನು ಹೆಂಡತಿ, ಮಕ್ಕಳು, ಐಶ್ವರ್ಯ ಮುಂತಾದಗಳಿಗೆ ಬದಲಾಗಿ ಅಲ್ಲಿ ಮಾರಿಬಿಡ್ತಾರೆ. ಹಾಗಾಗಿ ಯಾವಾಗಲೂ ನಾವು ಆ ಸತ್ಯವನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಈ ಭಗವನ್ನಾಮದ ರಹಸ್ಯವೇ ಹಾಗೆ. ಅಂದರೆ ಭಗವಂತನ ನಾಮದಲ್ಲಿ ಪಾಪಗಳನ್ನು ನಾಶ ಮಾಡುವ ಬಹಳ ದೊಡ್ಡದಾದ ಶಕ್ತಿ ಇದೆ ಎಂಬುದನ್ನು ಕಿಂಚಿತ್ತಾದರೂ ನಾವು ಅನುಮಾನ ಪಡಬೇಕು ಅಂತಿಲ್ಲ. ಈ ಕಥೆಯನ್ನು, ಈ ಸಂದರ್ಭವನ್ನು ನಾವು ಕೇಳಿದಾಗ, ಹಾಗಾದರೆ ಭಗವಂತನ ನಾಮ ಉಚ್ಚಾರ ಮಾಡುವುದರಲ್ಲಿ ನಾವು ಮಾಡಿದ ಎಲ್ಲ ಪಾಪಗಳೂ ಕೂಡ ಪರಿಹಾರ ಆಗುತ್ತದೆ ಎಂಬುದು ಸತ್ಯವಾದಂಥ ಮಾತು. ಅದರಲ್ಲಿ ಯಾರು ಅನುಮಾನವನ್ನು ಪಡಬೇಕಾಗಿ ಇಲ್ಲ. ನಾಮ ಅಖಿಲ ಅಗಪುಂಜ ನಸಾವನ ಅಂತ ಹೇಳುವಂಥ ಮಾತು. ಅಂದರೆ ಈ ಉಕ್ತಿಯು ಅರ್ಥ ಏನಂದರೆ, ಜನರು ಇದರ ರಹಸ್ಯವನ್ನು ತಿಳಿದುಕೊಳ್ಳದೇ ಇರುವುದರಿಂದ ಇದರ ದುರುಪಯೋಗವನ್ನು ಮಾಡಿಕೊಂಡು ಬಿಡುತ್ತಾರೆ. ಈ ಕಥೆಯನ್ನು ಕೇಳಿದ ಮೇಲೆ ಜನರಿಗೆ ಗೊತ್ತಾಗ್ತದೆ ನಾಮದ ಫಲ ಎಷ್ಟು, ಇದರ ಶಕ್ತಿ ಎಷ್ಟು ಅಂತ. ಹಾಗಾದರೆ ಮನುಷ್ಯರ ಮನಸ್ಸಿನಲ್ಲಿ ಬರ್ತದೆ, ಹಾಗಾದರೆ ನಾವು ಬಹಳಷ್ಟು ಪಾಪವನ್ನು ಮಾಡುವ, ಭಗವಂತನ ನಾಮವನ್ನು ಹೇಳುವ, ಇದರಿಂದ ನಾವು ಮಾಡಿದಂಥ ಪಾಪ ಪರಿಹಾರ ಆಗ್ತದೆ ಅಂತ. ಇದು ಶುದ್ಧವಾದಂಥ ಅಜ್ಞಾನ ಅಂತ ಹೇಳ್ತಾರೆ. ಅಂದರೆ ನಾಮಜಪದಿಂದ ಅದನ್ನು ಕಳೆದುಕೊಳ್ಳೋಣವೆಂದು ಜನರು ಯೋಚಿಸಿದರೆ, ಹೀಗೆ ಯೋಚಿಸಿ ಅವರು ಹೆಚ್ಚು ಹೆಚ್ಚು ಪಾಪದ ಕೆಸರಿನಲ್ಲಿ ಬಿದ್ದು ಒದ್ದಾಡುತ್ತಾರೆ. ಇಂತಹ ಆಲೋಚನೆ ಯಾವತ್ತೂ ನಾವು ಮಾಡಬಾರ್ದು. ಪಾಪವನ್ನು ಮಾಡುವುದು, ಭಗವಂತನ ನಾಮ ಜಪ ಮಾಡಿ ಅದನ್ನು ಕಳ್ಕೊಳ್ಳುವುದು, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಿಜವಾಗಿಯೂ ಈ ರೀತಿಯಾಗಿ ಪಾಪವು ನಾಶಕಾರಿಯಲ್ಲ, ಪ್ರತಿಯಾಗಿ ಅಲ್ಲಿ ವೃದ್ಧಿಗೊಳಿಸುತ್ತದೆ. ನಾವು ಏನಾದರೂ ಆ ರೀತಿಯಾಗಿ ಆಲೋಚನೆ ಮಾಡಿದರೆ ಅದರಿಂದ ಪಾಪ ಹೆಚ್ಚಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಆಗ ಜನರು ನಾಮದ ಆಶಯದಿಂದ ಮನಸ್ವಿ ಪಾಪವನ್ನು ಮಾಡುವರು. ಮತ್ತು ಇದಕ್ಕಿಂತಲೂ ತಾತ್ಕಾಲಿಕಕ್ಕಿಂತಲೂ ಭವಿಷ್ಯದಲ್ಲಿ ಪಾಪಗಳ ಸಂಖ್ಯೆ ಬಹುವಾಗಿ ವೃದ್ಧಿಸ್ತಾ ಹೋಗುವುದು. ನಾವು ಭಗವನ್ನಾಮವನ್ನು ಸ್ಮರಣೆ ಮಾಡಿದರೆ ಪಾಪ ಪರಿಹಾರ ಆಗ್ತದಂತ ಅನ್ಯಾಯ ಮಾಡಲಿಕ್ಕೆ ಹೋದರೆ, ಅಕಾರ್ಯವನ್ನು ಮಾಡಲಿಕ್ಕೆ ಹೋದರೆ, ಇದರಿಂದ ಆತ ಇನ್ನೂ ಹೆಚ್ಚಿನ ಪಾಪಿಷ್ಟನಾಗ್ತಾನೆ. ಹಾಗಾಗಿ ಭಗವನ್ನಾಮದ ಮುಸುಕು ಧರಿಸಿ ಪಾಪ ಮಾಡುವ ವ್ಯಕ್ತಿ ಅಧಿಕ ದಂಡನೆಗೆ ಪಾತ್ರರಾಗುತ್ತಾನೆ. ಹಾಗೆ ಯಾಕೆ ಹಾಗೆ ಪಾಪ ಮಾಡುತ್ತಾನೆ, ಪಾಪಕ್ಕೆ ಗುರಿಯಾಗುತ್ತಾನೆ ಅಂದರೆ,
ಆ ಪಾಪ ಅಂತ ಹೇಳುವಂಥದ್ದು ವಜ್ರಲೇಪಿತವಾಗುತ್ತದೆ. ವಜ್ರಲೇಪಿತವಾಯಿತು ಅಂತ ಅದರಲ್ಲಿ ಮತ್ತೆ ಅದಕ್ಕೆ ಬಿಡುಗಡೆಗಿಲ್ಲ. ಅಷ್ಟು ಸದೃಢವಾಗಿ ಆತ ಪಾಪಿಷ್ಟನಾಗ್ತಾನೆ. ಅಂದರೆ ಈ ಪಾಪ ಮಾಡಿದ್ದಕ್ಕೆ ಆತ ಆ ಪಾಪದ ಫಲವನ್ನು ಅನುಭವಿಸಿಯೇ ತೀರಬೇಕಾಗುತ್ತದೆ. ಅನುಭವಿಸದೆ ಆ ಪಾಪ ನಾಶ ಆಗುವುದಿಲ್ಲ. ನಾಮದ ಆಶ್ರಯದಿಂದ ಪಾಪ ಮಾಡುವುದಾದರೆ ನಾಮದ 10 ಅಪರಾಧದಲ್ಲಿ ಒಂದು ನಾಮಾಪರಾಧವಾಗಿದೆ. ಮತ್ತು ನಾಮದ 10 ಅಪರಾಧಗಳು ಅಂದರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪಾಪವನ್ನು ಕಳೆದುಕೊಳ್ಳಬಹುದು ಎಂಬಂತಹ ಒಂದು ತರ್ಕದಿಂದ ವಿಚಾರದಿಂದ ನಾವೇನಾದರೂ ಪಾಪ ಮಾಡಿದರೆ ಆ ಪಾಪದಲ್ಲಿ 10 ವಿಚಾರಗಳಿವೆ. ಅಂದರೆ ಸತ್ಪುರುಷರ ಈಶ್ವರ ಭಜನೆ ಧ್ಯಾನ ಮಾಡುವವರ ನಿಂದನೆ, ಶ್ರದ್ಧೆ ಇಲ್ಲದವರಿಗೆ ನಾಮದ ಮಹಿಮೆಯನ್ನು ಹೇಳುವುದು, ವಿಷ್ಣು ಮತ್ತು ಶಿವನ ರೂಪ ನಾಮರೂಪದಲ್ಲಿ ಬುದ್ಧಿಭೇದ, ಇವೆಲ್ಲವೂ ಮಾಡುವಂಥ ಪಾಪಗಳ ವೈವಿಧ್ಯತೆ. ಹೀಗೆ ಈ ರೀತಿಯಾಗಿ 10 ವಿಚಾರಗಳಿವೆ. ಈ 10 ಅಪರಾಧಗಳಿಂದ ತಮ್ಮನ್ನು ಪಾರು ಮಾಡಿಕೊಂಡು ನಾಮದ ಜಪ ಮಾಡುವವರು, ನಾಮದ ರಹಸ್ಯವನ್ನು ಅರಿತವರು ಅವರು ಮುಂದೆ ಶ್ರೇಷ್ಠವಾದಂಥ ಸುಕೃತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಭಗವನ್ ವಾಣಿಯಿಂದ ಜಪಿಸುವುದಕ್ಕಿಂತ ಮನಸ್ಸಿನಲ್ಲಿ ಜಪಿಸು. ಹಾಗಾದರೆ ಮನಸ್ಸಿನಲ್ಲಿ ಬರುತ್ತೆ, ನಾವು ಹೇಗೆ ನಾಮಸ್ಮರಣೆಯನ್ನು ಮಾಡಬಹುದು ಅಂತ ಅಂದರೆ, ನಾವು ಮನಸ್ಸಿನಲ್ಲೇ ಜಪಿಸುವುದು 100 ಪಟ್ಟು ಹೆಚ್ಚು ಲಾಭದಾಯಕ. ಮತ್ತು ಮಾನಸಿಕ ಜಪವನ್ನು ಶ್ರದ್ಧಾ ಪ್ರೇಮಗಳಿಂದ ಮಾಡಿದರೆ ಅದಕ್ಕೆ ಅನಂತವಾದಂಥ ವಿಶೇಷವಾದಂಥ ಫಲ ಉಂಟು. ಜೊತೆಗೆ ಅದನ್ನೇ ಗುಪ್ತ ಮತ್ತು ನಿಷ್ಕಾಮದಿಂದ ಮಾಡಿದರೆ, ಆ ಭಾವನೆಯಿಂದ ನಾವು ಭಜಿಸಿದರೆ ಶೀಘ್ರವಾದಂಥ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಈ ಎಲ್ಲ ವಿಚಾರವನ್ನು ಅಂದರೆ ಈಗ ಇದ್ದಂಥ ಈ ಸ್ವಲ್ಪ ಸಮಯದಲ್ಲಿ ನಾವು ಹೆಚ್ಚು ಹೇಳಲಿಕ್ಕಾಗುವುದಿಲ್ಲ, ಸ್ವಲ್ಪ ವಿಚಾರವನ್ನು ಹೇಳಿದ್ದೇವೆ. ಇದನ್ನು ಅರಿತುಕೊಂಡು ಭಗವನ್ ನಾಮಸ್ಮರಣೆಯನ್ನು ನಾವು ಅನುದಿನವೂ ಮಾಡಿದಾಗ ನಾವು ಖಂಡಿತವಾಗಿಯೂ ಸುಕೃತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೂ ಹೆಚ್ಚಿನ ಅಂಥ ನೆಮ್ಮದಿ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತನ್ನು ಹೇಳುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.